ಹಾಯ್ ಎಲ್ಲರೂ, ಎಲ್ಲರೂ ಹೇಗಿದ್ದೀರಿ? ನಾನು ಇವತ್ತು ಫಸ್ಟ್ ಟೈಮ್ ಫೇಸ್ ಟು ಫೇಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೊಂದು ರೀಸನ್ ಸಹ ಇದೆ. ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇರುವ ಆರ್ಟ್ ಅಂಡ್ ಕ್ರಾಫ್ಟ್ ಗಿಂತ ಹೊರತಾಗಿ ಇವತ್ತೊಂದು ಸಾರಿ ಹಾಲ್ ವಿಡಿಯೋ ತರ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ವೇಸ್ಟ್ ಐಟಮ್ ಗಳಿಂದ ಹೋಮ್ ಡೆಕೋರ್ ಐಟಮ್ಸ್ ಮಾಡ್ತಾ ಇರ್ತೀನಿ. ಮಿನಿಮಲ್ ಬಜೆಟ್ ಅಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅನ್ನ ಆರ್ಟ್ ಆ್ಯಂಡ್ ಕ್ರಾಫ್ಟಿಗೂ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿ ನಾನು ಸಾರಿ ವಿಡಿಯೋ ಯಾಕೆ ಶೇರ್ ಮಾಡಿಕೊಂಡೆ ಅಂದರೆ, ನಾನು ಹೀಗೆ ಲಾಸ್ಟ್ ಇಯರ್ ಲಾಕ್ಡೌನಲ್ಲಿ ಯೂಟ್ಯೂಬಲ್ಲಿ ಬೆಂಗಾಲ್ ಕಾಟನ್ ಸಾರೀಸ್ ಸಿಗ್ತದ ಅಂತ ಹೀಗೆ ನೋಡ್ತಾ ಇರುವಾಗ ನನಗೆ ತುಂಬ ರೀಸನೇಬಲ್ ರೇಟಲ್ಲಿ ಅಲ್ಲಿ ಸಾರೀಸ್ ವೀವರ್ಸಿಂದ ಸಿಗ್ತದೆ ಅಂತ ಗೊತ್ತಾಯಿತು. ಸೊ ನಾನು ಒಂದಿಬ್ಬರು ಯೂಟ್ಯೂಬರ್ಸನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡಿದೆ. ಆಮೇಲೆ ಅವರಿಗೆ ಹೀಗೆ ಕ್ವಶನ್ ಮಾಡಿದಾಗ ಅವರು ಏನಾದರೂ ಇಶ್ಯೂಸ್ ಆದರೆ, ಫ್ರಾಡ್ ಆಗಿದ್ದು ಏನಾದರೂ ಆದರೆ ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ಟರು. ಹಾಗಾಗಿ ನಾನು ಪರ್ಚೇಸ್ ಮಾಡಲಿಕ್ಕೆ ಮನಸ್ಸು ಮಾಡಿದೆ. ಈಗ ಪರ್ಚೇಸ್ ಮಾಡಿದಾಗ ನನಗೆ ಯಾವುದೇ ರೀತಿಯ ಕ್ವಾಲಿಟಿ ಬಗ್ಗೆ ಇಶ್ಯೂಸ್ ಆಗಲಿ ಅಥವಾ ರೇಟ್ ಆಗಲಿ ಅಥವಾ ಅವರದ್ದು ಏನು ಕಮ್ಯುನಿಕೇಷನ್ನು ಅಥವಾ ಡೆಲಿವರಿ ಸಿಸ್ಟಮ್ ಯಾವುದೂ ಪ್ರಾಬ್ಲಮ್ ಆಗಲಿಲ್ಲ. ಎಲ್ಲದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ನಾನು ಯಾರ ಹತ್ರ ಪರ್ಚೇಸ್ ಮಾಡಿದ್ದೇನೆ ಅವರದ್ದು ಯೂಟ್ಯೂಬ್ ಲಿಂಕನ್ನು ನಾನು ಇಲ್ಲಿ ನಿಮ್ಗೆ ಹಾಕಿದ್ದೇನೆ. ಅದರಲ್ಲಿ ಅವರು ಆ ಲಿಂಕ್ ನೋಡಿದರೆ ಅದರಲ್ಲಿ ಫೋನ್ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇರ್ತದೆ. ನಿಮಗೆ ಅವರೇ ಅಂತಲ್ಲ, ಅಲ್ಲಿ ತುಂಬ ಮನೆಗಳಿದ್ದಾವೆ. ನಾನು ನಿಮ್ಗೆ ಯಾರಿಗಾದರೂ ಅನುಕೂಲ ಆಗಲಿ ಅಂತ ನಾನು ವಿಡಿಯೋ ಹಾಕಿದೆ, ಬಿಟ್ಟರೆ ಬೇರೆ ಏನೂ ರೀಸನ್ ಇಲ್ಲ. ಇದರಲ್ಲಿ ನಿಮ್ಗೆ ಯಾರ ಹತ್ರ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು. ನನಗೆ ಬೇಕಾದ ಕಲರು, ಡಿಸೈನು ಜೊತೆಗೆ ಆ ರೇಟು ಸಹ ನನಗೆ ಇವರು ರೀಸನೇಬಲ್ ಅನಿಸ್ತು. ಹಾಗಾಗಿ ನಾನು ಇವ್ರ ಹತ್ರ ತೊಗೊಂಡೆ. ನಿಮಗೆ ಬೇರೆದು ಇಷ್ಟ ಆಗ್ಬೋದು. ಸಾಮಾನ್ಯ ಆಲ್ಮೋಸ್ಟ್ ಎಲ್ಲ ವೆರೈಟಿಯು ಇವ್ರ ಹತ್ರ ಇದ್ದಿತ್ತು. ಹಾಗಾಗಿ ಇವರನ್ನೇ ನಾನು ತಗೊಂಡೆ. ನಿಮಗೆ ಪ್ರಾಡಕ್ಟ್ ಯಾವುದಾದ್ರೂ ಇಷ್ಟ ಆದರೆ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರು ವಿಡಿಯೋ ಥ್ರೂ, ಕೆಲವರು ವಿಡಿಯೋ ಥ್ರೂ ಐಟಮ್ ತೋರಿಸ್ತಾರೆ. ಇವರು ನನಗೆ ವಾಟ್ಸಪ್ ನಂಬರಿಗೆ ನಾವು ಮೆಸೇಜ್ ಮಾಡಿದರೆ ನಮ್ಗೆ ಬೇಕಾದ ಕಲರ್ ಆಗಲಿ ವೆರೈಟಿ ಆಗಲಿ ಅವರು ಕಳಿಸ್ತಾರೆ. ನಾವು ಆಗ ಸೆಲೆಕ್ಟ್ ಮಾಡಿ ಅವರಿಗೆ ಬಿಲ್ ಅವ್ರು ಹೇಳಿದಾಗ ನಾವು ಪೇಮೆಂಟ್ ಮಾಡಿದ್ರಾಯಿತು. ಪೇಮೆಂಟ್ ಮಾಡಿ ವಿದಿನ್ ಎ ಡೇ ಆರ್ ಟು ಅವರು ಮಾಡ್ತಾರೆ, ಕೊರಿಯರ್ ಸರ್ವಿಸ್ ಮುಖಾಂತರ ಮಾಡ್ತಾರೆ. ಆಮೇಲೆ ನಮಗೂ ಅದು ಒಂದು ಮೂರ್ನಾಲ್ಕು ದಿವಸದೊಳಗೆ ರೀಚ್ ಆಗ್ತದೆ. ಒಳ್ಳೆ ರೀತಿಯೇ ರೀಚ್ ಆಗಿದೆ, ನನಗೇನೂ ಪ್ರಾಬ್ಲಮ್ ಆಗಲಿಲ್ಲ. ಇಷ್ಟ ಇದ್ರೆ ನೀವು ಮಾಡ್ಬೋದು. ನಾನು ಸಾರಿಗಳನ್ನು ತೋರಿಸ್ತಾ ಇದ್ದೀನಿ. ಕೆಲವೊಂದು ಸೇಮ್ ಸಾರಿಗಳನ್ನು ಆನ್ಲೈನ್ ಬೇರೆ ಸೈಟಿಂದ ಪರ್ಚೇಸ್ ಮಾಡಿದ್ದು ಅಥವಾ ಎಕ್ಸಿಬಿಷನ್ಗಳಲ್ಲಿ ಪರ್ಚೇಸ್ ಮಾಡಿದ್ದನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಡಿಯೋ ಸ್ವಲ್ಪ ಉದ್ದ ಆಗ್ಬೋದು, ಆದರೆ ನೀವು ರೇಟನ್ನು ಕಂಪೇರ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಹ್ಯಾಂಗಿಂಗ್ ಸಾರಿನ ತೋರಿಸ್ತಾ ಇದ್ದೀನಿ. ಇದು ನಾನು ಒಂದೂವರೆ ವರ್ಷದ ಹಿಂದೆ ಮೋಸ್ಟ್ಲಿ ಫ್ಲಿಪ್ಕಾರ್ಟ್ ಇರಬೇಕು ಅಲ್ಲಿ ಪರ್ಚೇಸ್ ಮಾಡಿದ ಸಾರಿ. ಸಾರಿ ತುಂಬ ಚೆನ್ನಾಗಿದೆ. ಇದು ಪ್ಯೂರ್ ಕಾಟನ್ ಸಾರಿ. ವಾಶ್ ಸಹ ಮಾಡಿದ್ದೇನೆ, ಕಲರ್ ಏನು ಹೋಗಲಿಲ್ಲ. ನಾನು ಇದಕ್ಕೆ 1000 ಕೊಟ್ಟಿದ್ದೇನೆ. ಆ್ಯಕ್ಚುಲಿ ಇದೇ ಸಾರಿ ನಾನು ಕಲ್ಕತ್ತಾದಲ್ಲಿ ವಿಡಿಯೋದಲ್ಲಿ ನೋಡಿದ್ದೇನೆ. ನಾನು ಅಲ್ಲಿ 500 ಏನೋ ನೋಡಿದ ನೆನಪು ನನಗೆ. ಆಮೇಲೆ ಇದು ಸಹ ನೋಡಿ, ಇದೊಂದು ನಾನು ಇದು ಬೆಂಗಾಲ್ ಕಾಟನ್ ಸಾರಿ. ಇದು ನಾನು ಒಂದು ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು. ಇದಕ್ಕೂ 1400 ಕೊಟ್ಟಿದ್ದೆ ನಾನು. ಈಗಿನ ಸಾರಿಯೆಲ್ಲ ನಿಮಗಲ್ಲಿ ವಿದಿನ್ 500-600 ಸಿಗ್ತದೆ ಈ ಸಾರಿಯೆಲ್ಲ. ಹಾಗೆಯೇ ಈ ಸಾರಿ ಕೂಡ, ಇದನ್ನು ನಾನು ನೋಡಿ ಹತ್ರದಿಂದ ತೋರಿಸ್ತೇನೆ. ಇದಕ್ಕೂ ನಾನು 1500 ಏನೋ ಕೊಟ್ಟಿದ್ದೇನೆ ಎಕ್ಸಿಬಿಷನಲ್ಲಿ. ಇದಂತೂ ನಾನು ಲೈಮ್ ರೋಡಲ್ಲಿ ತಗೊಂಡಿದ್ದು. ಮೋಸ್ಟ್ಲಿ ಲೈಮ್ ರೋಡ್ ಅಥವಾ ಫ್ಲಿಪ್ಕಾರ್ಟಲ್ಲಿ ನಾನು ಸಾರಿ ತಗೊಳ್ಳೋದು ಯಾವಾಗಲೂ ಅದರಲ್ಲಿ ತಗೊಂಡಿದ್ದು. ಇದಕ್ಕೆ 1000 ಕೊಟ್ಟಿದ್ದೆ. ಈ ಸಾರಿಯಲ್ಲಿ 350-400 ಒಳಗಡೆ ಸಿಗ್ತದೆ ನಿಮಗೆ. 300 ರೇಂಜಲ್ಲಿ ಈಗಿನ ಸಾರಿಗಳು ತುಂಬ ಸಿಗ್ತದೆ ಅಲ್ಲಿ. ಇನ್ನೊಂದು ಇದು ಸಾರಿ, ಇದು ಸಹ ಬೆಂಗಾಲ್ ಕಾಟನೇ. ಇದು 1200-1100 ಆ ರೇಂಜಲ್ಲಿ ಈಗಿನ ಸಾರಿಯೆಲ್ಲ ನಿಮಗೆ ವಿದಿನ್ 500 ಸಿಗ್ತದೆ ಅಲ್ಲಿ. ಹಾಗಿದ್ದೆ ಇದು ಒಂದು ಸಾರಿ. ಎಲ್ಲ ಇದು 500 ಒಳಗಿನ ರೇಂಜಿನ ಸಾರಿಗಳು. ಇಲ್ಲಿ ನಾವು ಆಲ್ಮೋಸ್ಟ್ 2.5-3 ಟೈಮ್ಸ್ ನಾವು ಪೇ ಮಾಡ್ತೇವೆ ಹೊರಗಡೆ ತಗೊಳ್ಳುವಾಗ. ಈಗ ನಾನು ಅಲ್ಲಿ ಡೈರೆಕ್ಟ್ ಕಲ್ಕತ್ತಾ ವೀವರಿಂದ ತಗೊಂಡ ಸಾರಿಗಳನ್ನು ತೋರಿಸ್ತೇನೆ. ನಾನಿದು
लास्ट दुर्गा पूजे आदमे डिसंबर जनवरी फेब्रवरी आ टाइमल एरड सारी तगोंडिद्दु नीवु यावागलू दसरा टाइमल तगोळ्ळबेडि दसरा टाइमल रेट तुंबा जास्ती मार्तारे अवरु ओपन आगि हेळ्तारे अदन्न दसरा टाइम अवरिगे सीजन आद्रिंद तुंबा कास्टली इर्तदे सीरे एल्लरू कंपलसरीली ಕೆಲವರೆಲ್ಲ ದಿವಸಕ್ಕೆ ಒಂದೊಂದು ಸಾರಿ ಹೊಸ ಸಾರಿನೇ ಬೈ ಮಾಡ್ತಾರಂತೆ ಇದು ನೋಡಿ ಇದು ಪ್ಯೂರ್ ಮಗ್ಗದ ಸೀರೆ ಇದು ಡೈಲಿ ವೇರ್ ಮಾಡ್ಲಿಕ್ಕೆ ನಾನು ಉಟ್ಟಿದ್ದೇನೆ ಇದು ಯಾವುದು ಫೋಟೋ ಮಾತ್ರ ಸಿಗ್ತಾ ಇಲ್ಲ ನನಗೆ ಈಗ ಒಂದು 2-3 ಸಾರಿ ನಾನು ಉಟ್ಟಿದ್ದೇನೆ ಇದು ನೋಡಿ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಇದೆ ಸಾರಿ ಇದಕ್ಕೆ ನಾನು ಕೊಟ್ಟಿರೋದು 300 ಈ ಟೈಪ್ ಬ್ಲೌಸ್ ಇದು ವಿತ್ ಬ್ಲೌಸ್ ಇದು ಸಾರಿ ನಾನಿದ್ರದ್ದು ರನ್ನಿಂಗ್ ಬ್ಲೌಸ್ ಕಟ್ ಮಾಡಲಿಲ್ಲ ಈ ಕುಚ್ಚೆಲ್ಲ ಸೀರೆಲೇ ಬಂದಿರೋದು ನಾನು ಹಾಕಿರೋದಲ್ಲ ಇದಕ್ಕೆ ಈ ರೀತಿ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡು ನಾನು ಉಟ್ಟಿದ್ದೆ ಇದು ನೋಡಿ ಇದು ಬೇಗಂಪುರಿ ಸಾರಿ ಅಂತ ಇದು ನೋಡಿ ಎಲ್ಲ ಸೀರೆಗೂ ಈ ರೀತಿ ಕುಚ್ಚು ಬಂದಿರುತ್ತೆ ನಾವು ಯಾವುದಕ್ಕೂ ಕುಚ್ಚು ಕಟ್ಟುವ ಅಗತ್ಯ ಇಲ್ಲ ಇದು ನೋಡಿ ಬೇಗಂಪುರಿ ಸಾರಿ ಅಂತ ತುಂಬಾ ಕಂಫರ್ಟ್ ಫೀಲ್ ಆಗುತ್ತೆ ಇದು ಉಟ್ರೆ प्योर मग्गद सीरे इदु कादी सारी प्योर कादी मग्ग इदु नोडि ही तर सेरग सिंपल इदरद्दु हीग बर्तदे इदन्न नानु नोडिदेने अमेज़ॉन इदरल्लेल्ल 1300 रेंज अल्लि इदे नानु ई सारी कोट्टिद्दु 450 बेगंपुरी सारी कादी काटन अंत इदु 450 तुम्बा नोडि तुम्बा सॉफ्ट इदे सारी ಸ್ಟಾರ್ಚ್ ಹಾಕಬೇಕಾದ ಅಗತ್ಯ ಇಲ್ಲ ಅಂದ್ರೆ ಆ ತರ ಬಾರ್ಡರ್ ಸ್ವಲ್ಪ ದಪ್ಪ ಇರೋದ್ರಿಂದ ಚೆನ್ನಾಗಿ ನಿಲ್ತದೆ ಇದು ಅದರಲ್ಲೇ ಇನ್ನೊಂದು ಕಲರ್ ಇದು ಅದೇ ರೀತಿ ಕುಚ್ಚ ಹಾಕಿದ್ದಾರೆ ನೋಡಿ ಹೀಗೆ ಕುಚ್ಚ ಹಾಕಿದ್ದಾರೆ ಮತ್ತೆ ಸೆರಗು ಹೀಗೆ ಲೈನ್ಸ್ ಬರ್ತವೆ ಮೇಲ್ಗಡೆ ಚಿಕ್ಕ ಬಾರ್ಡರ್ ಕೆಳಗಡೆ ದೊಡ್ಡ ಬಾರ್ಡರ್ ಇದು ಒಂದು 15 20 कलर कॉम्बिनेशन ನಿಮಗೆ ಇದು ನಾನು ಫಸ್ಟ್ ಟೈಮ್ ತರಿಸುವಾಗ ಇರಲಿಲ್ಲ ಇದು ಸೆಕೆಂಡ್ ಟೈಮ್ ತರಿಸುವಾಗ ಬಂದಿದ್ದು ಇದು ಸಹ ಬೇಗಂಪುರಿ ಕಾದಿ ಕಾಟನ್ ಇದು ನೋಡಿ ಎಷ್ಟು ಚೆನ್ನಾಗಿ ಉಂಟಿದು ಇದರಲ್ಲಿ ಒಂದು 8-10 ಕಲರ್ ಸಿಗ್ತದೆ ಇದು 500 ಈ ಸಾರಿಗೆ ಸೇಮ್ ಮತ್ತೆಲ್ಲ ಹಾಗೆ ಬಾರ್ಡರ್ ಡಿಸೈನ್ ಸ್ವಲ್ಪ ಚೇಂಜ್ ಅಷ್ಟೇ ನೋಡಿ ಅದೇ ತರ ಎಳೆ ಮತ್ತೆ ಕುಚ್ಚು ಸಹ ಹಾಗೆ ಅದರಲ್ಲಿ ಬಾರ್ಡರ್ ಬೇರೆ ಟೈಪ್ ಇದರಲ್ಲಿ ಫ್ಲೋರಲ್ ಡಿಸೈನ್ ಬಾರ್ಡರ್ ತುಂಬಾ ರಿಚ್ ಕಾಣಿಸುತ್ತೆ ಈ ಸಾರಿ ಸಹ 500 ಗೆ ತುಂಬಾ ವರ್ತ್ ಪೇಯಿಂಗ್ ಅನ್ಸುತ್ತೆ ನನಗೆ ಮತ್ತೆ ಒಂದು ಡ್ಯಾಮೇಜ್ ಯಾವ ಸಾರಿಯಲ್ಲ ನನಗೆ ಏನೋ ಡ್ಯಾಮೇಜ್ ಸಿಗಲಿಲ್ಲ ಮತ್ತೆ ಎಲ್ಲ ಹ್ಯಾಂಡ್ ಲೂಮ್ ಅಲ್ಲಿ ಪವರ್ ಲೂಮ್ ಅಲ್ಲ ಇದೊಂದು ನೋಡಿ ಇದೊಂದು ಕಾದಿ ಸಾರಿ ನೋಡಿ ಹೀಗೆ ಇದರದ್ದು ಸೆರಗು ಹೀಗೆ ಬರ್ತದ ನೋಡಿ ಇಲ್ಲಿ ತನಕ ನಾನು ತೋರಿಸಿದ ಎಲ್ಲ ಸೀರೆಗಳು ಬ್ಲೌಸ್ ಪೀಸ್ ಇರುವಂತ ಸೀರೆಗಳು ಇದು ನನಗೆ ತುಂಬಾ ಇಷ್ಟ ಆಯ್ತು ನಾನು ಉಡಲಿಲ್ಲ ಇನ್ನು ಈ ಸಾರಿಯನ್ನ ಆಗ ತೋರಿಸಿದ ಸಾರಿಗಳನ್ನು ಉಡಲಿಲ್ಲ ಇದಕ್ಕೆ ಮಾತ್ರ ಬ್ಲೌಸ್ ಹೀಗೆ ಪ್ಲೇನ್ ಬಂದು ರೆಡ್ ಬಾರ್ಡರ್ ಬಂದಿದೆ ಮತ್ತೆ ಉಳಿದ ಹಿಂದಿನ ಸೀರೆಗಳಿಗೆಲ್ಲ ಹೀಗೆ ಬಾರ್ಡರ್ ಮಾತ್ರ ರೆಡ್ ಕೊಟ್ಟಿದ್ದಾರೆ ಹಿಂದಿನ ಸೀರೆಗಳಿಗೆಲ್ಲ ರನ್ನಿಂಗ್ ಬ್ಲೌಸ್ ಇರೋದು ಇದಾದ ಮೇಲೆ ನೀವು ಢಾಕಾಯಿ ಜಾಮ್ದಾನಿ ಅಂತ ಕೇಳಿರಬಹುದು ಅಲ್ಲಿ ತುಂಬಾ ಫೇಮಸ್ ಅದು ಅದು ಕಲ್ಕತ್ತಾದಲ್ಲಿ ಮಗ್ಗದಲ್ಲಿ ನೇಯೋದು ಇದು ನೋಡಿ ಇದೊಂದು ಈ ಗ್ರೀನಿಗೆ ಮೈಯಲ್ಲಿ ಬ್ಲೂ ಮತ್ತೆ ಪಿಂಕ್ ಸ್ಟ್ರೈಪ್ಸ್ ಆಲ್ಟರ್ನೇಟ್ ಸ್ಟ್ರೈಪ್ಸ್ ಇದು ನೆರಗೆಗೆ ಹೀಗೆ ಬರ್ತದೆ ಆಮೇಲೆ ಸೆರಗೆಗೆ ಸಹ ಬರ್ತದೆ ಹೀಗೆ ನೆರಗೆಗೆ ಮತ್ತೆ ಸೆರಗೆಗೆ ನೋಡಿ ಇಲ್ಲಿ ನೆರಗೆಗೆ ಬಂತು ಇಲ್ಲಿ ಸೆರಗೆಗೆ ಬಂತು ಇದು ಜಾಮ್ದಾನಿ ಸಾರಿಗೆ ಯಾವತ್ತೂ ಬ್ಲೌಸ್ ಪೀಸ್ ಇರೋದಿಲ್ಲ ನಿಮಗೆ ಯಾವ ಶಾಪ್ ಅಲ್ಲೂ ಬ್ಲೌಸ್ ಪೀಸ್ ಸಿಗೋದಿಲ್ಲ ಅದು
ಅಲ್ಲಿ ಎಲ್ಲಾ ಮಗ್ಗದಲ್ಲಿಯೂ ನಿಮಗೆ ಕಲರ್ ಸ್ವಲ್ಪ ಆಚೆಚೆ ಸಿಗಬಹುದು ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ಡಿಸೈನ್ ಎಲ್ಲದೂ ಸಿಮಿಲರ್ ಇರ್ತದೆ ರೇಟ್ ಸಹ ಒಂದು 50 ರೂಪೀಸ್ ಆಚೆಚೆ ಇರಬಹುದು ಬಿಟ್ರೆ ಏನು ಡಿಫರೆನ್ಸ್ ಆ ಅಂಗಡಿಯಿಂದ ಈ ಅಂಗಡಿಗೆ ಬೇರೆ ಬೇರೆ ಅಂತ ಏನು ಸಿಗುದೇ ಇಲ್ಲ ಅಲ್ಲಿ ಇದರಲ್ಲಿ ನಿಮಗೆ ಬೆಂಗಾಲ್ ಕಾಟನ್ ಅಲ್ಲಿ ಎರಡು ವೆರೈಟಿ ಇದೆ ಈ ಜಾಮದಾನಿಯಲ್ಲಿ ಸ್ಪೆಶಲಿ ಒಂದು ಸಾಫ್ಟ್ ಜಾಮದಾನಿ ಅಂತಾರೆ ಇನ್ನೊಂದು ಹಾರ್ಡ್ ಜಾಮದಾನಿ ಅಂತಾರೆ ಸಾಫ್ಟ್ ಅಂದ್ರೆ ಮೆತ್ತಗೆ ಇರ್ತದೆ ಇದನ್ನೊಂದು ಹಾರ್ಡ್ ಜಾಮದಾನಿ ನೋಡಿ ಅದಕ್ಕೆ ನಾನು ಕೊಟ್ಟಿದ್ದು 700 ಅದು ಆನ್ಲೈನ್ ಅಲ್ಲಿ ಎಲ್ಲಾ ನಿಮಗೆ ಒಂದು ನಾನು ಮೊದಲು ತೋರಿಸಿದೆ ನೋಡಿ 1000 ಎಬೋ ಇರ್ತದ ಸಾರಿ ಇದು ಇನ್ನೊಂದು ಹಾರ್ಡ್ ಜಾಮದಾನಿ ಇದರಲ್ಲಿ ಸಹ ನಿಮಗೆ ಬೇಕಷ್ಟು ಕಲರ್ ಸಿಗ್ತದೆ इदक्कु ब्लौस पीस इल्ला सेरगु हीग बर्तदे इदक्के तुम्बा चंद इदे सारी नीवु एनु भय पड़दे अथवा हेजिटेट माड़दे नीवु बै माड़बहुदु इल्लि नानु तगेदुकोंड सारिय वीडियो लिंक निमगे कळिस्तेने डिस्क्रिप्शन अल्लि हाक्तेने नानु ನೀವು ಅದರಲ್ಲಿ ಫೋನ್ ನಂಬರ್ ಎಲ್ಲಾ ಕೊಟ್ಟಿರ್ತಾರೆ ಮತ್ತೆ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಇದು ನಿಮಗೆ ಯಾವ ಟೈಪ್ ಸೀರೆ ಬೇಕು ಅದರದ್ದು ಇಮೇಜ್ ಹಾಕ್ತಾ ಹೋಗ್ತಾರೆ ನೀವು ಅದರಲ್ಲಿ ಕಲರ್ ಕೇಳಿದ್ರೆ ಅದನ್ನು ಸಹ ಕೊಡ್ತಾರೆ ನೀವು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಬೇಕು ಅವರು ನಿಮ್ಮದು ಸಾರಿ ಸೆಲೆಕ್ಷನ್ ಆದ ಮೇಲೆ ಬಿಲ್ ಕೊಡ್ತಾರೆ ಅವರು ಬಿಲ್ ಕೊಟ್ಟ ಮೇಲೆ ನೀವು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಬೇಕು ಜೊತೆಗೆ ಶಿಪ್ಪಿಂಗ್ ಪೇಮೆಂಟ್ ಮಾಡಬೇಕು ಕೆಲವರು ಶಿಪ್ಪಿಂಗ್ ಫ್ರೀ ಅಂತಾರೆ ಆದ್ರೆ ನಾನು ಪರ್ಚೇಸ್ ಮಾಡಿದಲ್ಲಿ ಶಿಪ್ಪಿಂಗ್ ಫ್ರೀ ಇರಲಿಲ್ಲ 300 ರೂಪೀಸ್ ಶಿಪ್ಪಿಂಗ್ ಚಾರ್ಜ್ ಆಗಿತ್ತು ನನಗೆ ನನಗೆ ಆಕ್ಚುಲಿ ಪೇಮೆಂಟ್ ಮಾಡಿ 3rd ಆರ್ 4th ಡೇ ಡೆಲಿವರಿ ಆಗಿದೆ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಆಕ್ಚುಲಿ ನಾನು ಮೊನ್ನೆ ತರಿಸುವಾಗ ಲಾಕ್ ಡೌನ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು ಮಾರ್ಚ್ ಎಂಡ್ ಅಲ್ಲಿ ನಾನು ತರಿಸಿದ್ದು ಆದರೂ ಸಹ ನನಗೆ ಸೇಫ್ ಆಗಿ ಡೆಲಿವರಿ ಆಗಿದೆ ಪ್ಯಾಕಿಂಗ್ ಅಂತೂ ತುಂಬಾ ಇದರಾಗಿ ಮಾಡ್ತಾರೆ ಸೇಫ್ ಆಗಿ ಮಾಡ್ತಾರೆ ಇದು ಮಟ್ಕಾ ಮಸ್ಲಿನ್ ಸಾರಿ ಅಂತ ನೀವು ಕೇಳಿರಬಹುದು ಬಾಂಗ್ಲಾದೇಶದ ಮಸ್ಲಿನ್ ಸಾರಿ ತುಂಬಾ ಫೇಮಸ್ ಅಂದ್ರೆ ಒಂದು ಬೆಂಕಿ ಪಟ್ಟಿಗೆ ಒಳಗೆ ಹೇಗೆ ಇದು ಕಾಶ್ಮೀರದ ಪಶ್ಮಿನಾ ಶಾಲ್ ಒಂದು ಬೆಂಕಿ ಪಟ್ಟಿಗೆ ಒಳಗೆ ಬರ್ತದೆ ಮಸ್ಲಿನ್ ಇಡಿ ಸಾರಿ ಸಹ ಒಂದು ಬೆಂಕಿ ಪಟ್ಟಿಗೆ ಒಳಗೆ ಹಾಕಬಹುದು ಅಂತ ಹೇಳ್ತಾರಲ್ಲ ಇದು ನೋಡಿ ಆಕ್ಚುಲಿ ಇದು ಮಸ್ಲಿನ್ ಬಟ್ಟೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದ್ರೆ ಇದು ಟ್ರಾನ್ಸ್ಪರೆಂಟ್ ಇದು ಮುದ್ದೆ ಸಹ ಇಷ್ಟೇ ಆಗೋದು ಬಿಟ್ರೆ ನಾನು ಇಷ್ಟು ಮುದ್ದೆ ಮಾಡಿದೆಲ್ಲ ಇಷ್ಟೇ ಆಗೋದು ಬಿಟ್ರೆ ಸ್ವಲ್ಪ ಹೊತ್ತಲ್ಲಿ ಇದು ಸರಿ ಆಗ್ತದೆ ಇದು ಮಟ್ಕಾ ಮಸ್ಲಿನ್ ಅಂದ್ರೆ ಅರ್ಧ ಸೀರೆ ನಮಗೆ ಇಲ್ಲಿ ತನಕ ಇದು ನೆರಗೆ ಎಲ್ಲದೂ ಮಸ್ಲಿನ್ ಬಂತು ಇಲ್ಲಿ ಸೆರಗು ಸಹ ಮಸ್ಲಿನ್ ಬಂತು ಇಲ್ಲಿ ಒಳಗೊರೆಗೆ ಸ್ವಲ್ಪ ಮಟ್ಕಾ ಬಂತದೆ ಆಮೇಲೆ ಇಲ್ಲಿ ಸೆರಗಿನ ಪೋರ್ಷನ್ ಮಟ್ಕಾ ಬರ್ತದೆ ಮಟ್ಕಾ ಅಂದ್ರೆ ಸ್ವಲ್ಪ ನೋಡಿ ಹೀಗೆ ಸೆಮಿ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಸ್ವಲ್ಪ ಬೇರೆ ಇರ್ತದೆ ಒಂದತರ ಕಾಟನ್ ಸಿಲ್ಕ್ ಅಲ್ಲ ಕಾಟನ್ ಸಿಲ್ಕ್ ತರ ಇರ್ತದೆ ಸ್ವಲ್ಪ ಈ ಸಾರಿ ಆನ್ಲೈನ್ ನಾನು ರೇಟ್ ನೋಡಲಿಲ್ಲ ಇದರಲ್ಲಿ ನಿಮಗೆ ತುಂಬಾ ಕಲರ್ ಸಿಗ್ತದೆ ನನಗೆ ಇದು ಸಿಕ್ಕಿದ್ದು 850 ಗೆ ಈಗ ನಾನು ತಕೊಂಡು 4 ತಿಂಗಳು ಆಯ್ತಲ್ಲ ಹಾಗಾಗಿ ನೋಡಿ ಇಲ್ಲಿ ಸಿಲ್ವರ್ ಜರಿ ಬಂದಿದೆ ಫುಲ್ ಮೈಯಲ್ಲಿ ಫುಲ್ ಮಸ್ಲಿನ್ ಬಟ್ಟೆ ಮೇಲೆ ಫುಲ್ ಸಿಲ್ವರ್ ಬುಟ್ಟ ಕೊಟ್ಟಿದ್ದಾರೆ ಇಲ್ಲಿ ತುಂಬಾ ಗ್ರ್ಯಾಂಡ್ ಕಾಣಿಸ್ತದೆ ನನಗನ್ಸ್ತದೆ ಅನ್ಸಿದ್ದು ಸುಮ್ಮನೆ ನಾವು ಇಲ್ಲಿ ಎಲ್ಲಾ ಸೀರೆನೂ ಇಲ್ಲಿದೆ ಉಡೋದಕ್ಕಿಂತ ಬೇರೆ ಬೇರೆ ಕಡೆದನ್ನ ಸ್ವಲ್ಪ ಉಟ್ರೆ ಅದೊಂದು ಚೇಂಜ್ ಇರ್ತದಲ್ವಾ ಅಂತ ಆಮೇಲೆ ನೋಡಿ ಇದಕ್ಕೂ ಸಹ ಹೀಗಿದ್ದು ಕುಚ್ಚ ಹಾಕಿದ್ದಾರೆ ನೀವು ಬೇಕಿದ್ರೆ ಇದನ್ನ ಇಟ್ಕೊಳ್ಳಬಹುದು ಅಥವಾ ನಿಮಗೆ ಬೇಕಾದಾಗ ಇಲ್ಲಿನ ತರ ಕುಚ್ಚು ಹಾಕೊಳ್ಳಬಹುದು ಇದಕ್ಕೆ ಒಂದು ಏನಂದ್ರೆ ನೀವು ಕರೆಕ್ಟ್ ಮ್ಯಾಚಿಂಗ್ ಬೇಕು ಪೆಟಿಕೋಟ್ ಎಲ್ಲ ಅದರಲ್ಲೇ ಇದು ಇನ್ನೊಂದು ಮಟ್ಕಾ ಮಸ್ಲಿನ್ ಇದಕ್ಕೂ ಹೀಗಿದ್ದೆ ಕುಚ್ಚು ಕೊಟ್ಟಿದ್ದಾರೆ ಈ ಮಟ್ಕಾ ಮಸ್ಲಿನ್ ಮಾತ್ರ ಹಾಗೆ ಬುಟ್ಟ ಅಲ್ಲ ನೋಡಿ ಫುಲ್ ವರ್ಕ್ ಇದೆ ಇದಕ್ಕೆ ಇದರಲ್ಲಿ ಸಹ ತುಂಬಾ ಕಲರ್ಸ್ ಇದೆ ನಿಮಗೆ ಮಟ್ಕಾ ಮಸ್ಲಿನ್ ಅಲ್ಲಿ ಡಿಸೈನ್ ಸಹ ತುಂಬಾ ಇದೆ ನಾನು ಈ ಡಿಸೈನ್ ತಗೊಂಡೆ ಇಲ್ಲಿ ನೋಡಿ ಇದು ನೆರಗೆ ಫುಲ್ ಹೀಗೆ ಬರ್ತದೆ ಇದರಲ್ಲಿ ಇದೆಲ್ಲ ನೆರಗೆ ಬರ್ತದೆ ಈ ಪೋರ್ಷನ್ ಆಮೇಲೆ ಈ ಮಟ್ಕಾ ಪೋರ್ಷನ್ ಅನ್ನೋದು ಹೀಗಿದ್ದು ಇದರಲ್ಲಿ ವೈಟ್ ಲೈನ್ಸ್ ಇದೆ ಈ ಕಲರ್ ಮೇಲೆ ನಿಮಗೆ ಹತ್ತಿರದಿಂದ ಕಾಣಿಸಬಹುದಾ ಹಾ ಸ್ವಲ್ಪ ಕಾಣಿಸ್ತದೆ ನೋಡಿ ಈ ತರ ಲೈನ್ಸ್ ಇದೆ ಇದು ನಿಮಗೆ ಒಳಬದಿಗೆ ಮತ್ತೆ ಸೆರಗಿಗೆ ಇದು ಬರ್ತದೆ ಇದಕ್ಕೆ ನಾನು 1650 ಕೊಟ್ಟಿದ್ದು
ಇದು ನಿಮಗೆ ಹೊರಗಡೆ ಅಂದರೆ ನಮ್ಮಲ್ಲೆಲ್ಲ ಸಿಗೋದೇ ಇಲ್ಲ ಇದು. ಇನ್ನು ಆದರೂ ನೀವು ಎಕ್ಸಿಬಿಷನಲ್ಲಿ ಅಲ್ಲಿ ಆನ್ಲೈನು ಎಲ್ಲ ಬೇರೆ ಕಡೆ ಪರ್ಚೇಸ್ ಮಾಡಿದರೆ 3000 ಎಬೋ ಇದೆ ಇದಕ್ಕೆ. ಆ್ಯಕ್ಚುಲಿ ನಾನು ಏನು ಆ್ಯಕ್ಚುಲಿ ಈ ಟೈಪ್ ಇದು ಜಾಮ್ದಾನಿ ಸಾರಿ ಹೇಳಿದೆ ಅಲ್ಲ, ಇದು ನಾನು 1250 ಅಥವಾ 1300 ಕೊಟ್ಟಿರೋದು ಇದಕ್ಕೆ. ನಾನು ನನ್ನ ರಿಲೇಟಿವ್ ಒಬ್ಬರು ಇಲ್ಲಿ ಒಬ್ಬರು ಕಲ್ಕತ್ತಾದವ್ರು ಸೇಲ್ ಮಾಡ್ಲಿಕ್ಕೆ ಬರ್ತಾರೆ, ಅವ್ರ ಹತ್ರ ಯಾವಾಗಲೂ ತಗೊಳ್ತಾರೆ ಎಲ್ಲ ಸೀರೆ ಅಬೌ 2500 ಅಥವಾ 3000 ಆ ರೇಂಜಲ್ಲೇ ಇರೋದು, ಅದಕ್ಕಿಂತ ಕಡಿಮೆ ಇರೋದೇ ಇಲ್ಲ ಈಗಿನ ಸಾರಿಗಳು. ಇನ್ನೊಂದು ಲಿನನ್ ಸಹ ಹಾಗೆ, ಲಿನನ್ನು ನೀವು ಒಂದು 2 ವರ್ಷದ ಹಿಂದೆ ಎಂತ ಯಾವುದೋ ಒಂದು ಸೈಟ್ ನೆನಪಾಗ್ತಾ ಇಲ್ಲ, ಫೇಸ್ಬುಕ್ಕಲ್ಲೆಲ್ಲ ಬರ್ತಿತ್ತು, ಮೈ ಪ್ಲೈನು ಅದಕ್ಕೆ ಬಾರ್ಡ್ರಿಗೆ ಸ್ವಲ್ಪ ಜರಿ ಕಾಂಟ್ರಾಸ್ಟ್ ಬಾರ್ಡ್ರ್ ಇಟ್ಕೊಂಡು ಕಾಂಟ್ರಾಸ್ಟ್ ಪಲ್ಲು ಅದಕ್ಕೆ 2500 ಎಲ್ಲ ಇದ್ದಿತ್ತು ಲಿನನ್ ಸಾರಿ. ಇದು ನೋಡಿ, ಇದು ಜಾಮ್ದಾನಿ ಲಿನನ್ ಅಂತ ಹೇಳ್ತಾರೆ ಇದಕ್ಕೆ, ಯಾಕಂದರೆ ಏನೋ ಕರಾಟ್ ಲಿನನ್ ಅಂತ ಹೇಳ್ತಾರೆ, ಯಾಕಂದರೆ ಬಾರ್ಡ್ರ್ ನೋಡಿ ಜಾಮ್ದಾನಿ ಟೈಪ್ ಇದೆ ಅದಕ್ಕಾಗಿ. ಇದು ನಾನು ಇದೊಂದು ತಗೊಂಡಿದ್ದು, ಈ ಡಿಸೈನಲ್ಲಿ ಹೀಗಿದ್ದು ತಗೊಂಡೆ ನೋಡಿ, ಬಾರ್ಡ್ರ್ ಫುಲ್ ಹೀಗಿದೆ, ಮೈ ಎಲ್ಲ ಪ್ಲೇನು, ಎರಡೂ ಸೈಡ್ ಸೇಮ್ ಬಾರ್ಡ್ರ್ ಇದೆ ಇದಕ್ಕೆ. ಅಂದರೆ ನಾವು ನೆರಿಗೆ ಸಿಕ್ಸುವಲ್ಲಿ ಬಾರ್ಡ್ರ್ ಇಲ್ಲ, ಆಮೇಲೆ ಬಾರ್ಡ್ರ್ ಇದೆ ಇಲ್ಲಿ ಮೇಲ್ಗಡೆ ಸಹ ಬಾರ್ಡ್ರ್ ಇದೆ ಇದಕ್ಕೆ, ಮತ್ತು ಸೆರಗೆ ಹೀಗೆ ಬರ್ತದೆ ಇದಕ್ಕೆ. ಇದು ಕಾಂಟ್ರಾಸ್ಟ್ ಬಂದಿದೆ, ಮತ್ತು ಮೈಯಲ್ಲಿ ಡಬಲ್ ಥ್ರೆಡ್ಡು, ತುಂಬ ಕಲರ್ ಇದೆ, 18-20 ಕಲರ್ ಸಿಗ್ತದೆ ಅವ್ರ ಹತ್ರ. ಈ ಸಾರಿಗೂ ಸಹ ಎಲ್ಲ ನಾನೀಗ ಲಿನನೇ ಅಂತ ತೋರಿಸ್ತೇನೆ, ಎಲ್ಲ ಸಾರಿಗೂ 3000 ಎಬೋ ಇದೆ, ನಾನು ಇದಕ್ಕೆ ಕೊಟ್ಟಿದ್ದು 1500. ತುಂಬ ಕಂಫರ್ಟ್ ಇದೆ ವಿತ್ ಬ್ಲೌಸ್, ರನ್ನಿಂಗ್ ಬ್ಲೌಸು, ನಾನು ರನ್ನಿಂಗ್ ಬ್ಲೌಸ್ ಹಾಕ್ತಾ ಇಲ್ಲ, ಕಾಂಟ್ರಾಸ್ಟ್ ಹಾಕೋ ಪ್ಲ್ಯಾನಲ್ಲಿ ಇದ್ದೇನೆ ನಾನು. ಆಮೇಲೆ ಇದೊಂದು ಸಾರಿ ನೋಡಿ, ಇದೇನು ಬಾಲ್ ಲಿನನ್ ಅಂತ ಹೇಳ್ತಾರೆ ಅವರು, ಬಾಲ್ ಟೈಪ್ ಮಧ್ಯದಲ್ಲಿ ಡಿಸೈನ್ ಹೀಗೆ. ನೋಡಿ ಇದು ಸೆರಗು, ಚೆರಿದು ಎಳೆ ಬಂದಿದೆ, ಇದಕ್ಕೆ ಬಾರ್ಡ್ರ್ ಇಲ್ಲ, ಮೈಯಲ್ಲೆಲ್ಲ ಹೀಗೆ ಬಾಲ್ಸ್ ಇದೆ. ಇದು ಸಹ ಸೇಮ್ ರೇಂಜು ಒಂದು. ಆಮೇಲೆ ಇದೊಂದು ಟೊಮ್ಯಾಟೋ ರೆಡ್ ಸಾರಿ, ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಇದ್ರ ನೋಡಿ ಮ್ಯಾಂಗೋ ಏನೋ ಹೇಳ್ತಾರೆ ಇದಕ್ಕೆ, ಮ್ಯಾಂಗೋ ಡಿಸೈನ್ ಅಂತ. ನೋಡಿ ಇದು ಪಲ್ಲು ಇದ್ರದ್ದು, ಸೆರಗೆ ಹೀಗೆ ಸಿಂಪಲ್, ಅದೇ ಎಳೆ ಥರನೇ ಹೀಗೆ ಮಾಡಿದ್ದಾರೆ. ಇದು ಸಹ 1500. ಲಾಕ್ಡೌನ್ ಇದ್ದಿದ್ರಿಂದ ನನಗೆಲ್ಲೂ ಉಡ್ಲಿಕ್ಕೆ ಅಪರ್ಚುನಿಟಿ ಸಿಗಲಿಲ್ಲ. ಇದೊಂದು ಸಿಂಪಲ್ ಕಾಟನ್ ಸಿಲ್ಕ್ ಮೇಲೆ ಸೆಲ್ಫ್ ವರ್ಕ್, ಗೊತ್ತಾಗ್ತದ ನಿಮಗೆ, ಕಾಣಿಸೋದಿಲ್ಲ ಇದಷ್ಟು. ನೋಡಿ ಹೀಗೆ ಮೆಷಿನ್ ವರ್ಕ್ ಇದು, ಇದು ಅವ್ರು ಹೇಳೋದು ಕಾಂತ ವರ್ಕ್, ಮೆಷಿನ್ ಕಾಂತ ವರ್ಕ್ ಅಂತ. ಇದಕ್ಕೆ 250 ರುಪೀಸ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಈ ಹಾಲ್ ವಿಡಿಯೋ ಅಂತ. ನನ್ನ ಚಾನಲನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೀಗೆ ಯೂಸ್ಫುಲ್ ಸಾರಿ ವಿಡಿಯೋ ತರ್ತೀನಿ ನಾನು, ಜೊತೆಗೆ ನಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಡಿಯೋಗಳನ್ನು ವಾಚ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಇಷ್ಟದ ಹಾಬಿ ಅದು, ಆರ್ಟ್ ಆ್ಯಂಡ್ ಕ್ರಾಫ್ಟು. ಸೊ ನೀವು ಮೋಟಿವೇಶನ್ ಕೊಟ್ಟಾಗ ಆಗ್ತದೆ ನನಗೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.